ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮತ್ತೊಂದು ಹೇಳಿಕೆ ವಿಜಯಲಕ್ಷ್ಮಿ ಅವರ ಸ್ವೈಚ್ಛಾ ಹೇಳಿಕೆಯಲ್ಲಿ ಬಂದಿರುವಂತ ವಿಚಾರಣೆ ಸಂದರ್ಭದಲ್ಲಿ ಏನು ಖಾಸಗಿ ವಿಡಿಯೋ ಇಟ್ಕೊಂಡು ಪವಿತ್ರ ಗೌಡ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅಂತ ವಿಡಿಯೋ ಫೋಟೋಗಳ ಹಾರ್ಡ್ ಡಿಸ್ಕ್ ಪವಿತ್ರ ಬಳಿ ಇದೆ ಅವರ ಮನೆಯಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಉಲ್ಲೇಖ ಮಾಡ್ತಾರೆ ಚಾರ್ಜ್ ಶೀಟ್ ನಲ್ಲಿ ತನ್ನ ತಾಯಿಯ ಮನೆಯಲ್ಲಿ ಪವಿತ್ರ ಹಾರ್ಡ್ ಡಿಸ್ಕ್ ಅನ್ನ ಇಟ್ಟಿದ್ದಾಳೆ ಅದನ್ನ ಇಟ್ಕೊಂಡು ಪವಿತ್ರ ದರ್ಶನ್ರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೇಳಿಕೆ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ ಕಾರಣ ಇವರೆಲ್ಲ ಹೇಳಿಕೆಗಳನ್ನು ಪಡ್ಕೊಳ್ಬೇಕಾಗತ್ತೆ ಆ ಹೇಳಿಕೆ ಉಲ್ಲೇಖವಾಗಿದೆ ಎರಡು ಸಾವಿರದ ಹದಿನೆಂಟು ಪವಿತ್ರಾಗೆ ಐಷಾರಾಮಿ ಬಂಗಲೆ ಕೊಡಿಸಿದ್ರು ನಟ ದರ್ಶನ್ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಎರಡು ಸಾವಿರದ ಹದಿನೆಂಟರಲ್ಲಿ ಕೆಂಚೇನಹಳ್ಳಿ ಬಳಿ ಮನೆ ಪವಿತ್ರಾಗೆ ಖರೀದಿ ಮಾಡಿಕೊಟ್ಟಿದ್ದಾರೆ ಪವಿತ್ರ ಗೌಡಾಗೆ ರೇಂಜ್ ರೋವರ್ ಕಾರನ್ನು ದರ್ಶನ್ ಕೊಡಿಸಿದ್ದಾರೆ ಅನ್ನೋದು ಪವಿತ್ರ ಗೌಡಳ ಐಷಾರಾಮಿ ಮನೆ ಕಾರಿನ ರಹಸ್ಯವನ್ನು ವಿಜಯಲಕ್ಷ್ಮಿಯವರೇ ಬೆಚ್ಚಿಟ್ಟಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ವಿಜಯಲಕ್ಷ್ಮಿಯವರ ಹೇಳಿಕೆ ಈಗ ಬಹಳ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ ಖಾಸಗಿ ವಿಡಿಯೋವನ್ನು ಇಟ್ಕೊಂಡು ಈ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅನ್ನೋದು ಪವಿತ್ರ ಗೌಡ ದರ್ಶನ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಇದೆ ಇದು ಅದರ ವಿಡಿಯೋಗಳನ್ನು ಇಟ್ಕೊಂಡಿದ್ದಾರೆ ಅಂತೇಳಿ ಖಾಸಗಿ ವಿಡಿಯೋ ಮತ್ತು ಫೋಟೋವನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತನ್ನ ತಾಯಿಯ ಮನೆಯಲ್ಲಿ ವಿಡಿಯೋ ಮತ್ತು ಫೋಟೋ ಹಾರ್ಡ್ ಡಿಸ್ಕನ್ನು ಇಟ್ಟಿದ್ದಾಳೆ ಪವಿತ್ರ ಗೌಡ ಅಂತ ವಿಜಯಲಕ್ಷ್ಮಿಯವರ ಆರೋಪ ಎರಡು ಸಾವಿರದ ಹದಿನೆಂಟರಲ್ಲಿ ಪವಿತ್ರಾಗೆ ಕೆಂಚೇನಹಳ್ಳಿ ಬಳಿ ಮನೆ ಖರೀದಿಸಿ ಕೊಟ್ಟಿದ್ದಾರೆ ಅದೇ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಇದೆಯಲ್ಲ ಅದು ರೇಂಜ್ ರೋವರ್ ಕಾರು ಖರೀದಿಸಿ ಕೊಟ್ಟಿರೋದು ಕೂಡ ತಿಳಿದು ಬಂದಿದೆ ಅಂತ ಹೇಳಿ ಈ ವಿಚಾರವನ್ನು ಕೇಳಿದಾಗ ನನ್ನ ಮತ್ತು ನನ್ನ ಪತಿ ದರ್ಶನ್ ಜೊತೆಗೆ ಜಗಳ ಆದಾಗ ನನ್ನ ದುಡ್ಡು ನಾನೇನು ಬೇಕಾದರೂ ಮಾಡ್ತೀನಿ ಅನ್ನುವಂಥ ಮಾತನ್ನು ಆಡಿದ್ದಾರೆ ಅನ್ನೋದು ಕೂಡ ಚಾರ್ಜ್ ಉಲ್ಲೇಖ ಇದೆ ಪವಿತ್ರ ವಿಚಾರವಾಗಿ ದರ್ಶನ್ ನನ್ನ ಬಳಿ ಹೇಳಿಕೊಂಡಿರಲಿಲ್ಲ ಆಪ್ತರಿಂದ ನನಗೊಂದಿಷ್ಟು ಮಾಹಿತಿ ಸಿಕ್ತು ಅಂತ ಹೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನನ್ನ ಪತಿಯ ಮೊಬೈಲ್ನಲ್ಲಿ ಹುಡುಗಿಯ ಫೋಟೋ ಬಂದಿತ್ತು ಆ ಸಂದರ್ಭದಲ್ಲಿ ಅವಾಗ ನಾನು ಬಿಡು ಯಾರೋ ಅವರು ಅಲ್ವಾ ಒಂದಿಷ್ಟು ಜನ ಮೆಸೇಜ್ ಮಾಡಬಹುದು ಅಂತೇಳಿ ಸುಮ್ಮನೆ ಆಗಿದ್ದೆ ವಾಟ್ಸಪ್ನಲ್ಲಿ ನಿರಂತರವಾಗಿ ಇಬ್ಬರು ಕೂಡ ಚಾಟ್ ಇದ್ದರು ಆ ಮಹಿಳೆ ಸ್ಮಿತಾ ಗೌಡ ಇತ್ತು ಅವಳೇ ಪವಿತ್ರ ಗೌಡ ಅಂತ ನನಗೆ ಆಮೇಲೆ ತಿಳಿದು ಬಂತು ಅಂತ ವಿಜಯಲಕ್ಷ್ಮಿಯವರು ಹೇಳಿರೋದು ಯಾವುದೋ ವಿಚಾರಕ್ಕೆ ಕರೆ ಮತ್ತು ಮೆಸೇಜ್ ಮಾಡಿರಬಹುದು ಅಂತ ಸುಮ್ಮನಾದೆ ನಟ ಆಗಿರೋದ್ರಿಂದ ಯಾರೋ ಮೆಸೇಜ್ ಮಾಡಬಹುದು ಯಾರೋ ಕಾಲ್ ಮಾಡಬಹುದು ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆದೆ ಅನ್ನುವಂಥದ್ದನ್ನು ವಿಜಯಲಕ್ಷ್ಮಿಯವರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪವಿತ್ರ ಗೌಡ ನನಗೆ ಫೋನ್ ಕರೆಯನ್ನು ಮಾಡಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿಮ್ಮ ಗಂಡ ದರ್ಶನ್ ನನ್ನೊಂದಿಗೆ ಲಿವ್ ಇನ್ ಇದ್ದಾರೆ ಅಂತ ಕಾಲ್ ಮಾಡಿ ಮಾತನಾಡಿದ್ಲು ನಮ್ಮನೆಗೆ ಬರದಂತೆ ಬುದ್ಧಿ ಹೇಳಿ ಅಂತ ಕೂಡ ಹೇಳಿದ್ದಳು ಅಂತ ಆಗ ವಿಜಯಲಕ್ಷ್ಮಿಯವರು ಪವಿತ್ರಗೌಡ ವಿಚಾರದಲ್ಲಿ ಹೇಳ್ತಾ ಇರೋದು ಆಗ ನನಗೆ ಆಶ್ಚರ್ಯವಾಗಿ ಆಕೆಗೆ ಬೈದು ನಾನು ಕರೆ ಕಟ್ ಮಾಡಿಬಿಟ್ಟಿದ್ದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೂ ದರ್ಶನ್ಗೂ ಗಲಾಟೆ ಆಗ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂಕೆಯೇ ಗಲಾಟೆ ಆಗ್ತಾ ಇತ್ತು ಸೊ ಎಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆಮೇಲೆ ಒಂದು ಇದೇ ವಿಚಾರದಲ್ಲಿ ಗಲಾಟೆಯಾಗಿ ನನ್ನ ಕೇಸ್ ಕೂಡ ದಾಖಲು ಮಾಡಿದೆ ಆ ಕೇಸೆಲ್ಲ ಈಗ ಮುಗಿದೋಗಿದೆ ಅನ್ನುವಂಥ ಮಾತನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ರೋಹಿಡ್ ಆಗಿರುವಂಥ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ಮುರಳಿ ಈಗ ಇದು ಮತ್ತೊಂದು ರೀತಿಯಾಗಿ ಡೈವರ್ಟ್ ಅನ್ನು ಪಡ್ಕೊಳ್ಳುವಂಥದ್ದು ಇದೆಯಾ ಅಥವಾ ಪ್ರತ್ಯೇಕವಾಗಿ ಈ ಪ್ರಕರಣವನ್ನ ಅವ್ರು ಕೊಟ್ಟಿರುವಂಥ ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಇದು ಪ್ರಕರಣವಾಗಬಹುದು ಅನ್ಸುತ್ತೆ ಬರೀ ಹೇಳಿಕೆ ಕೊಟ್ಟಿರೋದ್ರಿಂದ ಇದೇನೋ ಪ್ರಕರಣ ಆಗಲಿಕ್ಕಿಲ್ಲ ಅನ್ಸುತ್ತೆ ಅದೇ ಹಾರ್ಡ್ ಡಿಸ್ಕ್ ವಿಚಾರದಲ್ಲಿ ಕ ಖಂಡಿತ ಅರುಣ ಯಾಕೆಂದ್ರೆ ಅದನ್ನು ಪ್ರತ್ಯೇಕವಾಗಿ ಪ್ರಕರಣವನ್ನು ಪರಿಗಣಿಸ್ಕೊಬೇಕು ಅದರಲ್ಲಿ ಕೂಡ ನೊಂದಂಥ ದರ್ಶನ್ ಅಂದರೆ ಅವರ ಹೇಳಿಕೆಗಳ ಪ್ರಕಾರ ಇಲ್ಲಿ ದರ್ಶನ್ ಅವರು ವಿಕ್ಟೇಮ್ ಆಗಿರುವಂಥದ್ದು ಅವರು ದೂರನ್ನ ಕೊಟ್ಟರೆ ಅದನ್ನು ಪ್ರತ್ಯೇಕವಾಗಿ ತನಿಖೆಯನ್ನು ಮಾಡ್ತಾರೆ ಆದರೆ ವಿಜಯಲಕ್ಷ್ಮಿಯವರು ಪೊಲೀಸರ ಮುಂದೆ ಒಂದಷ್ಟು ಹೇಳಿಕೆಗಳನ್ನು ಕೊಡೋ ಸಂದರ್ಭದಲ್ಲಿ ಪವಿತ್ರಗೌಡ ಮತ್ತು ದರ್ಶನ್ ನಡುವೆ ಯಾವ ರೀತಿಯಲ್ಲಿ ಸಂಬಂಧ ಇತ್ತು ಜೊತೆಗೆ ಅಕೆ ಯಾವ ಸಂದರ್ಭದಲ್ಲಿ ಪರಿಚಯ ಆಯಿತು ಮತ್ತು ದರ್ಶನ್ ವಿಚಾರವಾಗಿ ಪವಿತ್ರ ಗೌಡ ತೆಗೆದುಕೊಂಡಂಥ ನಿರ್ಧಾರಗಳೇನು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಸಂಪೂರ್ಣವಾಗಿ ಉಲ್ಲೇಖವನ್ನು ಮಾಡ್ತಾ ಹೋಗುವಂಥದ್ದು ಆದರೆ ಇಲ್ಲೊಂದು ಗಮನಾರ್ಹ ಮತ್ತು ಒಂದು ಆಶ್ಚರ್ಯಕರ ವಿಚಾರ ಅಂದರೆ ಪವಿತ್ರ ಗೌಡ ಮೇಲೆ ಹನಿ ಟ್ರಾಪ್ನ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ ಯಾಕೆಂದ್ರೆ ಬ್ಲಾಕ್ ಮೇಲನ್ನು ಮಾಡ್ತಾ ಇದ್ರೆ ಒಂದಷ್ಟು ಖಾಸಗಿ ವಿಡಿಯೋಗಳೇನಿತ್ತು ಖಾಸಗಿ ವಿಡಿಯೋಗಳನ್ನು ಹಾರ್ಡ್ ಡಿಸ್ಕಲ್ಲೇ ಹಾಕಿ ಪವಿತ್ರ ಗೌಡ ಅವರ ತಾಯಿಯ ಮನೆಯಲ್ಲಿ ಮುಚ್ಚಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಆರೋಪವನ್ನು ಮಾಡ್ತಾ ಇರೋಂಥದ್ದು ಹಾಗಾದರೆ ದರ್ಶನ್ ಅವರು ಪ್ರೀತಿಯಿಂದ ಪವಿತ್ರ ಗೌಡ ಮನೆಗೆ ಹೋಗ್ತಾ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದು ಭಯ ಮತ್ತು ಬ್ಲ್ಯಾಕ್ ಮೇಲ್ನ ತಂತ್ರದಿಂದ ಈ ರೀತಿಯ ಏನು ಪವಿತ್ರ ಗೌಡ ಜೊತೆಯಲ್ಲಿ ಸಂಬಂಧವನ್ನು ಮುಂದುವರಿಸಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳು ತಿಳಿದು ಬರ್ತಾ ಇರೋಂಥದ್ದು ಅಂದರೆ ಇದೆಲ್ಲ ಮಾಹಿತಿಗಳು ಕೂಡ ನೋಡ್ತಾ ಹೋದರೆ ಗೌಡ ದರ್ಶನ್ ಯಾವ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಡ್ರು ಮತ್ತು ದರ್ಶನ್ ದರ್ಶನ್ ಅವರು ಈ ಕೆಟ್ಟದಲ್ಲಿ ಯಾವ ರೀತಿಯಲ್ಲಿ ಬಿದ್ರು ಅನ್ನೋದ್ರ ಬಗ್ಗೆ ವಿಜಯಲಕ್ಷ್ಮಿ ಸವಿಸ್ತಾರವಾಗಿ ಸಂಪೂರ್ಣವಾಗಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅಂದ್ರೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮದುವೆ ಆದಂಥ ವಿಚಾರ ಅದಾದ ನಂತರ ಮಧ್ಯದಲ್ಲಿ ಬಂದಂಥ ಸ್ಮಿತಾ ಗೌಡ ಅಲೇ ಪವಿತ್ರ ಗೌಡ ಮತ್ತು ಆಕೆಯ ಜೊತೆಯಲ್ಲಿ ನಡೆದಂಥ ಮಾತಿನ ಚಾಟಿಂಗ್ ಇರ್ಬೋದು ಅದಾದ ನಂತರ ಅದ್ರ ಬಗ್ಗೆ ಇರುವಂಥ ಮಾಹಿತಿಗಳಿರ್ಬೋದು ಅದಾದ ನಂತರ ಒಂದಷ್ಟು ಖಾಸಗಿ ವಿಡಿಯೋಗಳನ್ನು ವಿಡಿಯೋ ರೆಕಾರ್ಡನ್ನು ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡೋ ಪ್ರಯತ್ನಗಳನ್ನು ಮಾಡಿರುವಂಥದ್ದು ಇದೆಲ್ಲರೂ ಕೂಡ ವಿಜಯಲಕ್ಷ್ಮಿಯವರು ಪೊಲೀಸರ ಮುಂದೆ ಸವಿಸ್ತರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೆಲ್ಲ ಕೂಡ ಈಗ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು ಅರುಣ್ ಓಕೆ ಮುರಳೀಧರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸೊ ಗೊತ್ತಿಲ್ಲ ಈಗ ಪವಿತ್ರಗೌಡರಿಗೋಸ್ಕರನೇ ದರ್ಶನ್ ಅವರು ರೇಣುಕಾ ಸ್ವಾಮಿಯನ್ನು ಹಾಕಿದ್ದಾರೆ ಒದ್ದಿದ್ದಾರೆ ಹೊಡೆದಿದ್ದಾರೆ ಅನ್ನುವಂಥ ಆರೋಪವನ್ನು ಹೊತ್ತಿದ್ದಾರೆ ಅವರನ್ನೇ ಬ್ಲ್ಯಾಕ್ ಮೇಲ್ ಮಾಡೋ ಮಟ್ಟಕ್ಕಾಗಿದ್ದಿದ್ರೆ ಅವರು ತಮಗೋಸ್ಕರನೇ ಗೌಡ ಮೇಲೆ ಹಲ್ಲೆ ಮಾಡ್ತಿರ್ಲಿಲ್ವಾ ಪವಿತ್ರಗೌಡಗೋಸ್ಕರ ಹಲ್ಲೆ ಮಾಡೋ ಮಟ್ಟಕ್ಕೆ ಅವ್ರು ಹೋಗಿದ್ದಾರೆ ಅನ್ನುವಂಥ ಆರೋಪ ಅವ್ರ ಮೇಲೆ ಇರೋದೇ ಆದರೆ ಅವರಿಗೋಸ್ಕರನೇ ಅವರು ನಿಲ್ತಾ ಇರಲಿಲ್ವಾ ಸಹಜವಾಗಿ ಪ್ರಶ್ನೆ ಹುಟ್ಟಾಕತ್ತೆ ಗೊತ್ತಿಲ್ಲ ಅದು ಬ್ಲ್ಯಾಕ್ ಮೇಲಿಂದನೇ ಅವ್ರ ಜೊತೆಗಿದಾರೋ ಅಥವಾ ಇಲ್ವೋ ಇಷ್ಟು ವರ್ಷ ಬೇಕಾಗಿತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಅದು ಬ್ಲ್ಯಾಕ್ ಮೇಲಿಂದನೇ ಜೊತೆಗಿದ್ದಾರೆ ಅಂಥೇಳಿ ಡೌಟು ಗೊತ್ತಿಲ್ಲ ಬಟ್ ಅವರ ಆರೋಪವನ್ನು ಅವ್ರು ಮಾಡಿದ್ದಾರೆ ಅವರು ಬಟ್ ಆರಂಭದಲ್ಲಿರ್ಬೋದು ಆಮೇಲೆ ಅದು ಜಾಸ್ತಿ ಹೊತ್ತಲ್ಲಿ ಇರ್ಬೋದೇನೋ